ನಮಗೆ ಸಿಗರೆಟ್ ಬಾಯಿಗಿಟ್ಟಾಗ ಬೆಂಕಿ ಹಚ್ಚಿದ ಹಾಗೆ. ಪುರೋಹಿತರು ಬಂದಾಗ ಅದು ಕೂಡ ಏನು ಕುಂಡ ಇದ್ರೆ ಅಲ್ವಾ ತಂದಿಡೋದು, ಕುಂಡ ಗಿಂಡ ನಮ್ಮದು ಒಳ್ಳೆ ಪಾಲಿಶ್ಡ್ ಗ್ರೌಂಡು, ಅದಲ್ಲೆಲ್ಲ ಅಗ್ನಿ ಪ್ರತಿಷ್ಠೆ ಮಾಡಿದರೆ ನೆಲ ಹಾಳಾಗತ್ತೆ. ಅದರಿಂದ ಪುರೋಹಿತರೆ ನೀವು ಬರುವಾಗ ಒಂದು ಕಬ್ಬಿಣದ ಬಾಣಾಲೆ ಹಿಡ್ಕೊಂಡು ಬರ್ರಿ, ಅದರಲ್ಲಿ ಏನು ಬೇಕೋ ಕೆಂಡ ಹಾಕ್ಕೊಳ್ರಿ, ಪೂಜೆ ಮಾಡಿರಿ, ಆ ಕೆಂಡ ಬಾಣಾಲೆ ಎಲ್ಲ ಹಿಡ್ಕೊಂಡು ಹೋಗ್ರಿ ರಗಳೆ. ಅದು ಇಲ್ಲಿ ಯಾವುದು ಇರಬಾರ್ದು, ನಮಗೆ ಮತ್ತೆ ಕ್ಲೀನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾವ ಪ್ರಾರಬ್ಧ ಕರ್ಮಕ್ಕೆ ಅಗ್ನಿಹೋತ್ರ ಮಾಡೋದು, ಯಾಕೆ ಪೂಜೆ ಮಾಡೋದು, ನಾಟಕ ಕಂಪನಿ ಇದೆಲ್ಲ ಕಾಮನ್ ಸೆನ್ಸ್ ಇಲ್ಲದ ಅನುಷ್ಠಾನಗಳು. ಅದು ಪುರೋಹಿತರೇ ಹೊತ್ಕೊಂಡು ಬರಬೇಕು ಬಾಣಾಲೆ, ಅದು ನೆಲಕ್ಕೆ ಮಸೀತಾಗಬಾರ್ದು. ಅದಕ್ಕೆ ಸ್ಟ್ಯಾಂಡ್ ಇದ್ದದ್ದು, ಸ್ಟ್ಯಾಂಡು ನೀವೇ ತರ್ರಿ, ಬಾಣಾಲೆನೂ ತರ್ರಿ ಹೊತ್ಕೊಂಡು. ಅದರಲ್ಲಿ ಕೆಂಡ ನಾಲ್ಕು ನಾವು ಹಾಕ್ತೀವಿ, ಅದರಲ್ಲಿ ಏನು ಹೋಮ್ ಮಾಡಬೇಕು ಹೊಗೆ, ಏನು ಹೊಗೆ ಆದರೆ ಹೊಗೆ, ಬೂದಿ ಆದರೆ ಬೂದಿ, ಅದಕ್ಕೆ ಏನು ಹಾಕಬೇಕು ಹಾಕ್ರಿ, ಹಿಡ್ಕೊಂಡು ಹೋಗ್ರಿ. ಅದಕ್ಕೆ ಎಷ್ಟು ಚಾರ್ಜ್ ಆಯ್ತು ಹೇಳಿ ಕೃಷ್ಣಾರ್ಪಣ ದಕ್ಷಿಣ ಕೊಡ್ತೇವೆ, ರಗಳೆ ಇಲ್ಲ. ಇದು ನಮ್ಮ ಅಗ್ನಿ ಕಾರ್ಯ. ಆದರೆ ಅಗ್ನಿಹೋತ್ರ ಮಾಡಬೇಕಾಗಿದ್ದರೆ ಮನೆಯಲ್ಲಿ ಹಿಂದೆ ಏನು ಮಾಡ್ತಿದ್ರು ಅಂದರೆ ಅಗ್ನಿ ಶರಣ, ಅಗ್ನಿಹೋತ್ರದ್ದೇ ಒಂದು ಕೋಣೆ, ಆ ಕೋಣೆಯಲ್ಲಿ ಕುಂಡ ಮಾಡ್ತಿದ್ರು. ಕುಂಡ ಮತ್ತೆ ಬೇಕಾದ ಹಾಗೆ ಇಟ್ಟಿಗೆ ತಂದು ಕುಂಡ ಮಾಡಿಕೊಳ್ಳೋದಲ್ಲ, ಹೋಮದ ದಿವಸ. ಮತ್ತೆ ಕುಂಡ ರಚನೆ ಅನ್ನೋದು ಗೃಹ ರಚನೆಯ ವಸ್ತ್ರದಲ್ಲಿ ಸೇರಿತ್ತು. ಮನೆಯಲ್ಲೇ ಒಂದು ಕುಂಡ ರಚನೆ, ದೇವರ ಕೋಣೆಯಲ್ಲಿ ಹೇಗೆ ಪೀಠ ಹಾಗೆ ಕುಂಡ ಪರ್ಮನೆಂಟು. ಆ ಕುಂಡ ರಚನೆಯಲ್ಲಿ ಒಂದು ಸೈನ್ಸ್ ಇತ್ತು. ಅದು ಬಾಣಾಲೆಯಲ್ಲಿ ಹೇಗೆ ಬರಬೇಕು, ಕಬ್ಬಿಣದ ಬಾಣಾಲೆಯಲ್ಲಿ ಹೋಮ ಮಾಡಿದರೆ ಏನು ಅಂದರೆ, ಆ ಕುಂಡ ಉಂಟಲ್ವ, ಆ ಕುಂಡದಲ್ಲಿ ಇಟ್ಟಿಗೆಗಳನ್ನಿಟ್ಟು ಚೌಕಾಕಾರದ ಮೂರು ಮಡಿಕೆಗಳು, ಮೂರು ಅಂತಸ್ತುಗಳಿರುವ ಸುಮಾರಾಗಿ ಇಟ್ಟಿಗೆ ಕುಂಡ ಮಾಡ್ತಿದ್ರು. ಆ ಕುಂಡದ ಆಳ ಎಷ್ಟಿರಬೇಕು ಅಂದರೆ ನಮ್ಮ ಆಹುತಿಯ ಪ್ರಮಾಣದಲ್ಲಿ, ಅದು ದೊಡ್ಡ ಹೋಮ ಆಗಿದ್ದರೆ ಸ್ವಲ್ಪ ಹೆಚ್ಚು ಆಳ, ಅದೆಲ್ಲ ಆಳ ಆಳ ಅಗಲ ಎಲ್ಲ ಹೆಚ್ಚು ಕಮ್ಮಿ ಆಗ್ತಿತ್ತು. ಆದರೆ ಆ ಕುಂಡ ರಚನೆಗೆ ಒಂದು ದೊಡ್ಡ ಸೈನ್ಸ್ ಇತ್ತು. ಎಷ್ಟು ಕುಂಡಕ್ಕೆ ಇಟ್ಟಿಗೆ ಎಂದು ಎಷ್ಟು ಇಟ್ಟಿಗೆ ಇಡಬೇಕು, 360 ಇಟ್ಟಿಗೆ ಇಡಬೇಕ್ರಿ ಕುಂಡ ಮಾಡಬೇಕಾದ್ರೆ. ಮತ್ತೆ ಅದು 360 ಯಾಕೆ ಅಂದರೆ ಅದಕ್ಕೊಂದು ಆ ಮೀನಿಂಗ್ ಇದೆ, ಆ ಸಂಖ್ಯೆಗೆ ನ್ಯೂಮರಾಲಜಿ, 360ಕ್ಕೊಂದು ಮೀನಿಂಗ್ ಇದೆ. ಏನು ಅಂದರೆ ನಮ್ಮ ದೇಹವೇ ಒಂದು ಕುಂಡ, ಈ ದೇಹ ಅನ್ನುವ ಕುಂಡದ ಮಧ್ಯದಲ್ಲಿ ಹೃದಯದಲ್ಲಿ ಇರತಕ್ಕ ಭಗವಂತ, ಅವನನ್ನು ಆರಾಧನೆ ಮಾಡುವುದೇ ಈ ಪಿಂಡಾಂಡದ ಕುಂಡ ಪೂಜೆ. ಅಗ್ನಿಯೇ ಇದು ಒಂದು ಕುಂಡವೇ, ಅಗ್ನಿಕುಂಡವೇ. ಈ ಅಗ್ನಿಕುಂಡದಲ್ಲಿ ಏನಾಗಿದೆ ಅಂದರೆ ದೇವರು ಸೃಷ್ಟಿ ಮಾಡಿಕೊಟ್ಟ ಕುಂಡ ಇದು. ಇದರಲ್ಲಿ 360 ಇಟ್ಟಿಗೆ ಇಟ್ಟು ಕಳಿಸಿದ್ದಾನೆ ಅವ, ಅದಕ್ಕೆ ನಾವು ಹೊರಗಿಂದ 360 ಇಟ್ಟಿಗೆ ಇಡು. ಏನು 360 ಇಟ್ಟಿಗೆ, ದೇರ್ ಆರ್ 360 ಬೋನ್ಸ್ ಇನ್ ಅವರ್ ಬಾಡಿ. ಡಾಕ್ಟರ್ ಹತ್ರ ಕೇಳಿದರೆ ಇಲ್ಲ ಅಂತಾರೆ, ನೀವು ಯಾರು ಡಾಕ್ಟರ್ ಹತ್ರ ಕೇಳಲಿಕ್ಕೆ ಹೋಗಬೇಡಿ, ಅವ್ರಿಗೆ ಸರಿ ಲೆಕ್ಕ ಬರೋದಿಲ್ಲ. 360 ಬೋನ್ಸ್ ಇಲ್ಲ ಅಂತ, ಬೋನ್ಸಿನ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಭೇದಗಳನ್ನು ಲೆಕ್ಕ ಮಾಡಿ ಒಟ್ಟಿಗೆ ಪ್ರಾಚೀನ ಆಯುರ್ವೇದದಲ್ಲಿ, ತಂತ್ರಶಾಸ್ತ್ರದಲ್ಲಿ ಮತ್ತು ಉಪನಿಷತ್ನಲ್ಲಿ ದೇರ್ ಆರ್ 360 ಬೋನ್ಸ್ ಇನ್ ಅವರ್ ಬಾಡಿ ಅಂತ. 360 ಅಸ್ಥಿಗಳು, ಅಸ್ಥಿಗಳೇ ಇಟ್ಟಿಗೆಗಳು. ಸೊ 360 ಇಟ್ಟಿಗೆಗಳನ್ನಿಟ್ಟು ಕಟ್ಟಿದ ಕುಂಡ ಇದು, ಅದರ ಮಧ್ಯದಲ್ಲಿ ಅಗ್ನಿನಾರಾಯಣ ಕೂತಿದ್ದಾನೆ. ಅದನ್ನೇ ನಾವು ಡೆಮಾನ್ಸ್ಟ್ರೇಟ್ ಮಾಡೋದು, ಒಳಗಿನ ಸತ್ಯವನ್ನು ಹೊರಗೆ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೋಸ್ಕರ 360 ಇಟ್ಟಿಗೆಗಳಿಂದ ಒಂದು ಕುಂಡ ಮಾಡು, ಅದರಲ್ಲಿ ಅಗ್ನಿನಾರಾಯಣನನ್ನು ಪ್ರತಿಷ್ಠೆ ಮಾಡು. ಇದೆಲ್ಲ ಈ ಬಾಣಾಲೆ ಹೊತ್ಕೊಂಡು ಬಂದು ಪೂಜೆ ಮಾಡಿದವರು ಏನು ಗೊತ್ತಿರುತ್ತೆ ಇದೆಲ್ಲ, ಈ 360 ಒಳಗಿಂದ ಒಂದು ಕುಂಡ ಇದೆ, ಇದರ ಕಲ್ಪನೆಯೇ ಇಲ್ಲ ಪಾಪ. ಅಲ್ಲಿಗೆ ಮುಗಿಲಿಲ್ಲ 360ರದ ಕಥೆ. 360 ಕುಂಡಗಳ ಮೂಲಕ, ಅಸ್ಥಿಗಳೆಂಬ ಕುಂಡದಿಂದ ಮಾಡತಕ್ಕಂಥ ಭಗವಂತನ ಆರಾಧನೆಗೆ ಇನ್ನೊಂದು ಆಯಾಮ ಉಂಟು. ಏನದು ಅಂದರೆ ಒಂದೊಂದು ದಿನವೇ ಒಂದೊಂದು ಇಟ್ಟಿಗೆ, ಒಂದೊಂದು ದಿನವೇ ಒಂದೊಂದು ಇಟ್ಟಿಗೆ ಆದಾಗ 360 ಇಟ್ಟಿಗೆ ಇಟ್ಟಾಗ ಒಂದು ವರ್ಷ ಅನ್ನುವುದು ಒಂದು ಕಾಲಕುಂಡವಾಯಿತು. ಆ ಒಂದು ವರ್ಷ ಅನ್ನುವ ಕಾಲಕುಂಡದಲ್ಲಿ ಭಗವಂತನ ಆರಾಧನೆಯೇ ಒಂದು ವರ್ಷದ ಬದುಕು. ಅಂಥ 100 ಯಜ್ಞ ಮಾಡಿದಾಗ ಶತಕೃತು 100 ಆಯಿತು. ಅದರಿಂದ 360 ದಿನಗಳೆಂಬ ಕುಂಡದಲ್ಲಿ ಭಗವಂತನ ಆರಾಧನೆ, 360 ಅಸ್ಥಿಗಳೆಂಬ ಕುಂಡದಲ್ಲಿ ಭಗವಂತನ ಆರಾಧನೆ. ಇದು 360 ಹೀಗೆ ಬೆಳ್ಕೊಂಡು ಹೋಗುತ್ತೆ. ಆಯಿತು, 360 ದಿನಗಳು ಅಂದರೆ ಒಂದು ವರ್ಷ, 360 ಅಸ್ಥಿಗಳು ಅಂದರೆ ಒಂದು ಶರೀರ. ಅದಕ್ಕೆ ಸರಿಯಾಗಿ ಪ್ರಾಣದೇವರನ್ನು ಸ್ತೋತ್ರ ಮಾಡತಕ್ಕಂಥ ಮಂತ್ರ ಇದೆ ವೇದದಲ್ಲಿ, ಅದಕ್ಕೆ ಬೃಹತಿ ಅಂತ ಹೆಸರು ಆ ಮೀಟರಿಗೆ.
ಅದರಲ್ಲಿ 36 ಅಕ್ಷರ ಇರೋದು ಬೃಹತಿಯಲ್ಲಿ. 36 ಅಕ್ಷರ ಇದ್ರೆ ಅದು 1000 ಮಂತ್ರಗಳನ್ನು ಹೇಳಿದ್ರೆ ಬೃಹತಿ ಸಹಸ್ರ ಆಯಿತು. ಅಂದರೆ ಎಷ್ಟಾಯ್ತು ಅದು? ಅದು 36,000 ಆಯಿತು. 36,000 ದಿನಗಳು ಅಂದರೆ 100 ವರ್ಷ, 360. ಆಮೇಲೆ ಅದರಲ್ಲಿ ಹಗಲು ಮತ್ತು ರಾತ್ರಿ ಎರಡಿದೆ. ಅಂದರೆ 36,000 ರಾತ್ರಿ 36,000 ಹಗಲು, 72,000 ಆಯಿತು. ಹೌದು, ಇಲ್ಲಿಯೂ ಹಾಗೆ ನಮ್ಮ ದೇಹದೊಳಗೆ ಈ ಬದಿಯಲ್ಲಿ 36,000 ನಾಡಿ, ಈ ಬದಿಯಲ್ಲಿ 36,000 ನಾಡಿ, 76,000 ನಾಡಿ. ಪ್ರತಿಯೊಂದು ಪ್ರಪಂಚದಲ್ಲಿರತಕ್ಕ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ಅದು ಗಣಿತಬದ್ಧವಾಗಿದೆ. ಪ್ರಪಂಚದ ಪ್ರತಿಯೊಂದು ಸಂಗತಿಯು ಆ ಗಣಿತ ತಿಳ್ಕೊಂಡ್ರೆ ಇಡೀ ಪ್ರಪಂಚದ ರಹಸ್ಯವನ್ನು ತಿಳ್ಕೋಬಹುದು. 72,000 ನಾಡಿಗಳು ದೇಹದಲ್ಲಿ, 32,000 ಎಡದಲ್ಲಿ, 36,000. ಅಂದರೆ 72,000 ನಾಡಿಗಳು ಮಾತ್ರ ಅಂತ ತಿಳ್ಕೋಬೇಡಿ, ಉಪಾಸನೆಯ ಮುಖ್ಯ 72,000 ನಾಡಿಗಳು. ಅದು ಬಿಟ್ಟರೆ ಇನ್ನೂ ತುಂಬ ಇವೆ. ಸುಮಾರು ನಿಮಗೆ ಸೂಕ್ಷ್ಮಾತಿ ಸೂಕ್ಷ್ಮ ನಾಡಿಗಳು, ಎನರ್ಜಿ ಫ್ಲೋಸ್ ಎಲ್ಲ ತಗೊಂಡ್ರೆ ಈ ದೇಹದಲ್ಲಿ ಸುಮಾರು 72,72,72,000 ನಾಡಿಗಳಿವೆ. ಅವು ಕಾಣುವುದಲ್ಲ, ಡಾಕ್ಟರ್ಗೆ ಕಾಣೋದಲ್ಲ, ನಾ ಇದು ಎನರ್ಜಿ ಲೈನ್ಸು ಎಲ್ಲ ಸೇರಿ ಆ ರೀತಿ ಇರತಕ್ಕಂಥದ್ದರಲ್ಲಿ 72,000 ಮುಖ್ಯ ಅಂದರು. ಆ 72,000 ನಾಡಿಗಳ ಒಳಗೆ, 72,000 ಹಗಲು ರಾತ್ರಿಗಳು ಹೊರಗೆ, ಇದನ್ನು ಹೇಳಲಿಕ್ಕೋಸ್ಕರ 1,000 ಬೃಹತಿ ಮಂತ್ರಗಳು. ಬೃಹತಿ ಮಂತ್ರಗಳು ಅಂತಂದರೆ 1,000 ಮಂತ್ರಗಳಲ್ಲಿ 36,000 ಸ್ವರಗಳು, 36,000 ವ್ಯಂಜನಗಳು, 72,000. ಆ 72,000 ವೇದದ ಅಕ್ಷರಗಳಿಂದ ಪ್ರತಿಪಾದ್ಯನಾಗಿ ನಮ್ಮ 72,000 ನಾಡಿಗಳಲ್ಲಿಯೂ, ನಮ್ಮ ಆಯುಸ್ಸಿನ 72,000 ಹಗಲು ರಾತ್ರಿಗಳಲ್ಲಿಯೂ ಇರತಕ್ಕ ಭಗವಂತನ ರೂಪವು 72,000. ಹೀಗೆ ಒಳಗಿನಿಂದ ಪ್ರಾಣಾಪಾನ ವ್ಯಾನೋದಾನ ಸಮಾನರಾಗಿ ಒಳಗಿನಿಂದ ಪ್ರಾಣದೇವರ ಆರಾಧನೆ ಅಗ್ನಿ ರೂಪದಂದು. ಯಾಕೆಂದರೆ ಈ ಹೊರಗಿನ ಅಗ್ನಿ ಒಳಗಿನ ಅಗ್ನಿ, ಇದು ಅಗ್ನಿ ಉಪಾಸನೆ, ಇದು ಅಗ್ನಿವಿದ್ಯೆ. ಭಗವಂತನನ್ನ ಈ ರೀತಿಯಿಂದ ಉಪಾಸನೆ, ಅಗ್ನಿಯಿಂದ ಎರಡು